ನಮಸ್ತೆ ಎಲ್ಲರಿಗೂ ಶರಣು ಶರಣಾರ್ಥಿ. ಈ ಒಂದು ಇಲ್ಲಿ ಬಂದವರಿಗೆ ತುಂಬ ಖುಷಿ ಆಗ್ತದೆ. ಇಲ್ಲಿನ ಒಂದು ಪರಿಸರ, ಈ ಒಂದು ಪ್ರಕೃತಿ, ಇದನ್ನೆಲ್ಲ ನೋಡಿ ನನಗೆ ತುಂಬ ಆನಂದ ಆಗ್ತಾ ಇದೆ. ಕಾರಣ ಏನು ಅಂತಂದರೆ, ಇಲ್ಲಿ ತನು ಮನ ಆತ್ಮ ಈ ಮೂರಕ್ಕೂ ಸಹ ಇಲ್ಲಿ ಒಂದು ಆಹಾರ ಇದೆ. ತನುವಿಗೆ ಮತ್ತು ಮನಕ್ಕೆ ಮತ್ತು ಆತ್ಮಕ್ಕೆ, ತನುವಿಗೆ ಅನ್ನ ಎಷ್ಟು ಮುಖ್ಯನೋ ಮನಸ್ಸಿಗೆ ಜ್ಞಾನನೂ ಅಷ್ಟೇ ಮುಖ್ಯ, ಆತ್ಮಕ್ಕೆ ಧ್ಯಾನನೂ ಅಷ್ಟೇ ಮುಖ್ಯ. ಈ ಮೂರನ್ನು ಒಗ್ಗೂಡಿಸಿ ಪರಮ ಪೂಜ್ಯರಂತ ಗುರುನಾಥ್ಜಿಯವರು ತುಂಬ ಅದ್ಭುತವಾಗಿ ವಿಷಯಗಳನ್ನ ಪ್ರಾರಂಭಿಕವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಜೊತೆಗೆ ಇಲ್ಲೊಂದು ಪರಿಸರ, ನಮ್ಮ ಚಿತ್ತ ಮನ ಬುದ್ಧಿಗಳನ್ನು ವಿಕಾಸ ಮಾಡುವಂತಹ ಒಂದು ಪರಿಸರ ಇದೆ. ಈ ಪರಿಸರದಲ್ಲಿ ಯಾರೇ ಬಂದ್ರೂ ತಮ್ಮಲ್ಲಿರುವಂತಹ ಅಜ್ಞಾನ, ಅಂಧಕಾರ, ಅವೈಜ್ಞಾನಿಕವಾದಂತಹ ವಿಷಯಗಳನ್ನು ತೊಡೆದುಕೊಂಡು ಸುಜ್ಞಾನ, ಸುವಿಚಾರ ಮತ್ತು ಆತ್ಮಜ್ಞಾನಗಳ ಒಂದು ಬೋಧನೆಗಳನ್ನು ತಿಳ್ಕೊಳ್ಳುವಂತಹ ಒಂದು ಅವಕಾಶ ಇದೆ. ಇಲ್ಲಿ ಗುರುನಾಥ್ ಅವರ ಒಂದು ರೂಪ ಕಾಯರೂಪದಲ್ಲಿ ಅವರು ನಮಗೆ ಕಾಣಿಸ್ಬೋದು. ಅವರಿರುವಂತಹ ಒಂದು ಚಿಚ್ಚು ಒಂದು ಅದ್ಭುತವಾದಂತಹ ಒಂದು ಶಕ್ತಿ ಅಂತಂದರೆ ಆತ್ಮಜ್ಞಾನಿಗಳು, ಮತ್ತು ಅಷ್ಟೇ ಮೌನವಾಗಿ ನಮ್ಮನ್ನೆಲ್ಲರಿಗೂ ಒಂದು ಥಾಟ್ಸ್ ಮುಖಾಂತರ ಅಂದರೆ ಒಂದು ಆಧ್ಯಾತ್ಮಿಕ ವಿಚಾರಗಳನ್ನು ಮನನ ಮಾಡುವಂತಹ ಒಂದು ಶಕ್ತಿ ಅವರಲ್ಲಿದೆ. ಆ ಶಕ್ತಿಯನ್ನು ಗುರುಸುವಂತಹ ಒಂದು ಹೇಗೆ ಅದನ್ನು ಹೇಗೆ ಗುರುಸ್ಬೋದು, ಅದನ್ನು ಹೇಗೆ ತಿಳ್ಕೋಬೋದು, ಇಲ್ಲಿ ಅಂತಹ ಒಂದು ಪರಿಸರ ಇದೆ. ಇಲ್ಲಿ ಮನುಷ್ಯನ ಒಂದು ಗುರಿ ಮುಟ್ಟೋದಕ್ಕೆ ಏನು ಬೇಕೋ ಅದು ಇಲ್ಲಿದೆ. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅಂತಾರೆ. ಆ ಒಂದು ಇದು ಇಲ್ಲಿ ಕಾಣಿಸುತ್ತೆ ಅಂತ ನಾನು ತುಂಬ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಗುರುನಾಥ್ಜಿಯವರಲ್ಲಿ ಒಂದು ಅದ್ಭುತವಂತಹ ಶಕ್ತಿ ಇದೆ. ಆ ಶಕ್ತಿಗೆ ನನ್ನ ಪ್ರಕಾರ ಅವರು ದೈವಿ ಸ್ವರೂಪವಾಗಿ, ಗುರು ಸ್ವರೂಪವಾಗಿ, ಒಂದು ಪ್ರಕೃತಿಯ ಒಂದು ಸ್ವರೂಪವಾಗಿ ಅವರು ನಮಗಿಲ್ಲಿ ಗೋಚರವಾಗಿ ಕಾಣಿಸ್ತಾ ಇದ್ದಾರೆ. ಅವ್ರನ್ನ ನೋಡುವುದೇ ಒಂದು ಭಾಗ್ಯ. ಯಾಕೆಂತಂದರೆ ಅಂತಹ ವ್ಯಕ್ತಿಗಳ ಒಂದು ದರ್ಶನ ನಮಗೆ ತುಂಬ ಅವಶ್ಯಕತೆ ಇದೆ. ನೀವು ಸಹ ಈ ಆಶ್ರಮಕ್ಕೆ ಬಂದು ಗುರುನಾಥ್ಜಿಯವರನ್ನು ಕಂಡು ನಿಮ್ಮಲ್ಲಿರುವಂತಹ ಬೇರೆ ನಿಮಗೆ ಗೊತ್ತಿರುವಂಥ ತಿಳ್ಕೊಬೋದು, ಅದನ್ನು ಎಕ್ಸ್ಪ್ಲೇನ್ ಮಾಡಿಕೊಂಡು ಇನ್ನೂ ಪ್ರಕಟ ಮಾಡ್ಕೋಬೋದು, ಗೊತ್ತಿಲ್ಲದವರು ಅದನ್ನು ತಿಳ್ಕೊಬೋದು. ಇಲ್ಲಿ ಮನುಷ್ಯನ ಒಂದು ಮೋಕ್ಷಕ್ಕೆ ಏನು ಬೇಕೋ ಅದೆಲ್ಲ ಇಲ್ಲಿ ಸಿಗುತ್ತೆ ಅಂತ ತುಂಬ ಖುಷಿಯಿಂದ ಹೆಮ್ಮೆಯಿಂದ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ತಮ್ಮೆಲ್ಲರಿಗೂ ನಮಸ್ಕಾರ.